ಯಾವುದೇ ಸೌಲಭ್ಯಗಳನ್ನ ಕೂಡ ಕೊಟ್ಟಿಲ್ಲ. ಅದು ಅಲ್ಲದೆ ಇವತ್ತಿನ ಸರ್ಕಾರಗಳು ಆಶ್ರಯ ಯೋಜನೆ ಅಂತ ಹೇಳಿ ಸುಮಾರು ನಾವು ಲಕ್ಷ ಲಕ್ಷ ಮನೆಗಳನ್ನ ಕಟ್ಕೊಡ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಕಡೆಯೂ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಮಂಡ್ಯ ಜಿಲ್ಲೆಯಲ್ಲಿ 50ಕ್ಕೂ ಹೆಚ್ಚು ಸ್ಲಮ್ಗಳಿವೆ. ಆದರೆ ಇವತ್ತು 2-3 ಸ್ಲಮ್ಗಳಿಗೆ ಮಾತ್ರನೇ ಹಕ್ಕುಪತ್ರಗಳಾಗಲಿ ಪರಿಚಯ ಪತ್ರಗಳಾಗಲಿ ಸಿಕ್ಕಿರೋದು. ಅದು ಕೂಡ ಹೋರಾಟ ಮಾಡಿರೋದ ಫಲವಾಗಿಯೇ ಇವತ್ತೊಂದು ದಿನ ಶ್ರಮಿಕ ನಗರಗಳಿಗೆ ಒಂದು ಹಕ್ಕುಪತ್ರ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಸಿಕ್ಕಿರೋದು. ಆದರೆ ಇವತ್ತಿನ ದಿನ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಕೂಡ ಜಿಲ್ಲಾಡಳಿತ ನಮ್ಮ ನಡಿಗೆ ಹಳ್ಳಿಯ ಕಡೆಗೆ ಅಂತ ಹೇಳಿ ಅವರು ಅಲ್ಲಿ ಕ್ಯಾಂಪೇನ್ಗಳನ್ನ ಮಾಡ್ತಿದ್ದಾರೆ. ಶಾಸಕರುಗಳು ಕೂಡ ಹಳ್ಳಿ ಕಡೆ ನಮ್ಮ ನಡಿಗೆ ಅಂತ ಹೇಳಿ ಹೋಗ್ತಿದ್ದಾರೆ. ಆದರೆ ಸ್ಲಮ್ಗಳ ಕಡೆಗೆ ಯಾಕೆ ಬರ್ತಿಲ್ಲ ಇವರು? ಸ್ಲಮ್ಗಳ ಕಡೆ ನಮ್ಮ ನಡಿಗೆ ಅಂತ ಯಾಕೆ ಹಾಕೋತಿಲ್ಲ? ಜಿಲ್ಲಾಧಿಕಾರಿಗಳು ಕೂಡ ಸ್ಲಮ್ಗಳ ಕಡೆ ನಮ್ಮ ನಡಿಗೆ ಅಂತ ಯಾಕೆ ಹಾಕೋತಿಲ್ಲ? ಅಂದರೆ ನಮ್ಮ ಸ್ಲಮ್ ಜನಗಳು ಇರೋದು ಬರೀ ಓಟ್ಗಳಿಗೆ ಮಾತ್ರ. ನಾವು ಓಟ್ ಬ್ಯಾಂಕ್ಗಳಾಗಿ ನಾವುಗಳು ಇವತ್ತೊಂದು ದಿನ ನಿಂತಿದ್ದೀವಿ. ಆದರೆ ಇದನ್ನೆಲ್ಲನೂ ಕೂಡ ನಾವು ಖಂಡಿಸ್ತೀವಿ. ಮತ್ತು ಇವತ್ತಿನ ದಿನ ಚುನಾವಣೆ ಹತ್ರ ಬರ್ತಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲ ಶ್ರಮಿಕ ನಗರಗಳು ಕೂಡ ತಕ್ಕ ಪಾಠಗಳನ್ನ ಕಲಿಸ್ತೀವಿ ಅಂತ ಹೇಳಿ ಮಹಿಳಾ ಮುನ್ನಡೆ ಮತ್ತು ಕರ್ನಾಟಕ ಜನಶಕ್ತಿಯಿಂದ ನಾವೆಲ್ಲರೂ ಕೂಡ ಇವತ್ತು ಬೆಂಬಲವಾಗಿ ನಿಂತ್ಕೋತೀವಿ. ಒಟ್ಟು ಮದ್ದೂರಲ್ಲೂ ಕೂಡ 12 ಸ್ಲಮ್ಗಳಿದೆ. 12 ಸ್ಲಮ್ಗಳಲ್ಲಿ ಹಲವಾರು ಸ್ಲಮ್ಗಳು ಘೋಷಿತ ಕೊಳಚೆ ಪ್ರದೇಶ ಆಗಿದ್ದರೂ ಕೂಡ ಸರ್ಕಾರದ ಆ್ಯಕ್ಟ್ ಪ್ರಕಾರ 1973 ಆ್ಯಕ್ಟ್ ಸ್ಲಮ್ ಆ್ಯಕ್ಟ್ ಪ್ರಕಾರ ಅಲ್ಲಿ 1 ವರ್ಷದ ಒಳಗಡೆ ಎಲ್ಲವೂ ಕೂಡ ಮೂಲಭೂತ ಸೌಲಭ್ಯಗಳೊಂದಿಗೆ ಪರಿಚಯ ಪತ್ರ ನೀಡಿ ಹಕ್ಕುಪತ್ರ ನೀಡಿ ಅನರ್ಮಲ್ಯ ಪರಿಸ್ಥಿತಿ ಇರುವಂಥ ಕೊಳಗೇರಿಗಳನ್ನ ಅಭಿವೃದ್ಧಿ ಮಾಡಿ ಅವ್ರಿಗೆ ವಸತಿ ಯೋಜನೆ ರೂಪಿಸಬೇಕಂತ ಆ್ಯಕ್ಟ್ ಹೇಳುತ್ತೆ. ಆದರೆ ಇವತ್ತಿನ ದಿನ ನಾವು 76ನೇ ವರ್ಷ ಸ್ವತಂತ್ರ ಬಂದು 76 ವರ್ಷಗಳು ಕಳೆದಿದೆ. ಆಗಲೂ ಕೂಡ ಸುವರ್ಣ ಸ್ವತಂತ್ರ ಅಂತ ನಾವು ಕೂಡ ಆಚರಣೆ ಮಾಡಿದ್ದೀವಿ. ಈಗಲೂ ಕೂಡ ಒಂದು ಮದ್ದೂರಿನ 40 ಕುಟುಂಬ ವಾಸ ಮಾಡ್ತಿರ್ತಕ್ಕಂಥ ಕೊಳಗೇರಿ ಗಾಂಧಿ ಪಾರ್ಕು 15ನೇ ವಾರ್ಡ್ ಗಾಂಧಿ ಪಾರ್ಕ್ ಏನಿದೆ ಆ ಸ್ಲಮ್ ಜನರಿಗೆ ಇದುವರೆಗೂ ಕೂಡ ಸ್ಲಮ್ ಅಂತ ಘೋಷಣೆ ಆಗದೇ ಇರುವಂಥದ್ದು ಭಾಳ ದುರಂತ. ಶೋಷಣೆ ಮಾಡ್ತಿರುವಂಥದ್ದನ್ನು ಖಂಡಿಸ್ತೀವಿ. ಮತ್ತು ಅಲ್ಲಿ ಏನು ಆ 40 ಕುಟುಂಬಗಳು ವಾಸ ಮಾಡ್ತಾಯಿದ್ದಾರೆ ಅವರಿಗೆ ಅಲ್ಲಿ ಸ್ಥಳೀಯ ಜನರಲ್ಲೂ ಕೂಡ ಕಿರುಕುಳ ಇದೆ. ನೀವೇನಾದರೂ ಯಾರಾದರೂ ಏನಾದರೂ ಹಕ್ಕುಗಳನ್ನ ಕೇಳೋಕೆ ಹೋದರೆ ನೀವು ಕೇಳೋಂಗಿಲ್ಲ, ಕೇಳೋಕ್ಕೆ ಬರಬಾರ್ದು, ಇಲ್ಲಾಂತಂದರೆ ನಿಮ್ಮನ್ನು ಊರು ಬಿಟ್ಟು ಓಡಿಸ್ತೀವಿ, ಇಲ್ಲ ಯಾರು ಮಾತಾಡ್ದಂದ್ರೆ ನಿಮ್ಗೆ ಏಟುಗಳು ಬೀಳುತ್ತೆ ಅಂತೇಳಿ ಒಂದು ಹೆದರಿಕೆ ಕೊಡುವಂಥದ್ದು, ದರ್ಪ ತೋರುವಂಥದ್ದು ಕೂಡ ನಡೀತಾ ಇದೆ. ಹಾಗಾಗಿ ಆ ಜನನ ನಾವು ಮಾತಾಡಿಸಿದಾಗ 1 ವರ್ಷ ಯಾಕೆ ಇದನ್ನು ಕೇಳಲಿಲ್ಲ, ನೀವು ಅಧಿಕಾರಿಗಳ ಹತ್ರ ಯಾಕೆ ಕೇಳಲಿಲ್ಲ, ಸಂಬಂಧಪಟ್ಟ ಶಾಸಕರು ಸ್ಥಳೀಯ ಕೌನ್ಸಿಲರ್ಗಳಿದ್ದಾರೆ ಯಾಕೆ ಕೇಳಿಲ್ಲ ಅಂದರೆ ನಾವೆಲ್ಲರಿಗೂ ಹೇಳಿದ್ದೀವಿ ಆದರೆ ಯಾರೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ. ಬದಲಾಗಿ ನಮ್ಗೆ ಬೆದರಿಕೆಯನ್ನು ಒಡ್ಡಿದ್ದಾರೆ, ನಮ್ಮ ಭಯ ಆಯಿತು, ನಾವು ಕೇಳೋಕ್ಕಾಗ್ತಾ ಇರಲಿಲ್ಲ. ಈಗ ನಿಮ್ಮ ಸಂಘಟನೆ ಹೋರಾಟಗಳನ್ನೆಲ್ಲ ನೋಡಿ ಯಾಕೆ ಕಾನೂನು ಸ್ಲಮ್ಗಳನ್ನ ಅನರ್ಮಲ್ಯ ಪರಿಸ್ಥಿತಿ ಇರುವಂಥ ಜಾಗದಲ್ಲಿ ಘೋಷಣೆ ಮಾಡಿ ಅವರಿಗೆ ಸೌಲಭ್ಯಗಳನ್ನ ಕೊಡಿಸ್ಬೇಕಂತ ಇದ್ದರೂ ಕೂಡ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದಾಗಿ ಆ ಜನಗಳನ್ನ ನೀವು ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ಜಿಲ್ಲಾಡಳಿತ ಇದುವರೆಗೂ ಭೇಟಿ ಮಾಡಿ ಅವ್ರ ಸಮಸ್ಯೆಗಳನ್ನ ಯಾಕೆ ಪರಿಹರಿಸಿಲ್ಲ ಅನ್ನುವಂಥದ್ದು ಎರಡನೇದು. ಇದು ಬಾಂಧವ್ಯಗಳ ಬೆಸುಗೆ